ಹಾಯ್ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಕೇರ್ಪಟೆ ಮಾತಾಡ್ತಿದ್ದೀನಿ. ಶಿವರಾಜ್ ಕೆಆರ್ಪೇಟೆ ಬಾಲ್ಯದ ಬಗ್ಗೆ ಹೇಳಬೇಕು ಅಂತಂದರೆ, ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ತೀರಾ ಕೆಳಮಟ್ಟದ್ದು ಅಲ್ಲ, ಅವೆರಡರ ಮಧ್ಯೆ, ಬಡತನ ಮತ್ತು ಒಂದು ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀವಿ, ಅವೆರಡರ ಮಧ್ಯೆ ಬದುಕ್ತಂಥವ್ರು ನಾವು. ಅಂದರೆ ತಂದೆ ಗೊರೂರು, ಹಾಸನ ಜಿಲ್ಲೆ ಗೊರೂರಿನಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಬಡತನಕ್ಕೆ ಮಕ್ಕಳು ಜಾಸ್ತಿ, ನಾವು ನಮಗೆ ಆ್ಯಕ್ಚುಲಿ 7 ಜನ ಮಕ್ಕಳು, ನಾವು 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಸೊ ನನ್ನ ತಂದೆಗೆ ಮೊದಲು ಅಲ್ಲಿಗೆ ಹೋದಾಗ ಸಿಕ್ತಿದ್ದ ಸಂಬಳ 185 ರೂಪಾಯಿ ಒಂದು ತಿಂಗಳಿಗೆ. ಸೊ ಅಷ್ಟು ಸಂಬಳದಿಂದ ಮಕ್ಕಳನ್ನೆಲ್ಲ ಸಾಕಿ, ಎಷ್ಟು ಮಕ್ಕಳಿಗೆ, 2 ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ, ನನ್ನನ್ನು ಸ್ವಲ್ಪ ವಿದ್ಯಾವಂತನನ್ನಾಗಿ ಮಾಡಿ, ನನ್ನನ್ನು ಡಿಗ್ರಿ ತನಕ ಓದಿದ್ದೀನಿ ನಾನು. ಅಷ್ಟು ಓದಿಸಿ 3 ಜನ ಹೆಣ್ಮಕ್ಳು ಮದುವೆ ಮಾಡಿ, ಕೊನೆಗೆ ರಿಟೈರ್ಡ್ ಆಗಿ ಮತ್ತೆ ಕೆಆರ್ಪೇಟೆಯಲ್ಲೇ ನಾವು ಒಂದು 20 ವರ್ಷ ಆಯಿತು ಕೆಆರ್ಪೇಟೆಯಲ್ಲೇ ಇದ್ದೀವಿ. ಇದ್ರ ಮಧ್ಯೆ ನಮ್ಮ ಬಾಲ್ಯದಲ್ಲಿ ನಮ್ಮ ಒಂದು ಓದಿಗೆ ನಾವು ಸ್ವಲ್ಪ ಕೆಲಸಗಳು ಮಾಡುವಂಥ ಅವಕಾಶಗಳು ಬಂತು, ಅಂದರೆ ಅವಶ್ಯಕತೆಗಳು ಬಂತು. ಅಂದರೆ ಗಾರೆ ಕೆಲಸ ಆಗಿರ್ಬೋದು, ಸೀಬೆಣ್ಣು ಮಾರೋದಾಗಿರ್ಬೋದು, ಹಿಂಗೆ ಗೊರ್ರಲ್ಲಿರೋ ಹೇಮಾವತಿ ಡ್ಯಾಮ್, ಹಿಂದೆ ಕಲ್ಲು ಪ್ಯಾಕಿಂಗ್ ಅಂತ ಮಾಡ್ತೀವಿ. ಪ್ರತಿ ಸಲ ನೀರು ತುಂಬಿದ ಮೇಲೆ ಆ ನೀರು ಇಳಿದೋದ್ಮೇಲೆ ಆ ಕಲ್ಲುಗಳು ಅಲುಗಾಡೋಕ್ಕೆ ಶುರು ಮಾಡ್ತೀವಿ. ಅವಾಗ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಜಲ್ಲಿ ಕಲ್ಲುಗಳನ್ನ ತಂದುಬಿಟ್ಟು ಅಲ್ಲಿ ಹಾಕ್ತಾರೆ, ಅದನ್ನು ತಗೊಂಡೋಗಿ ಈ ಸುತ್ತಿಗೆನಲ್ಲಿ ಆ ಕಲ್ಲಿಗೆ ಯಾವ ಕಲ್ಲು ಲೂಸ್ ಇದೆ ಅಲ್ಲಿಗೆ ಇಟ್ಬಿಟ್ಟು ಹೊಡಿಬೇಕು, ಅದನ್ನು ಟೈಟ್ ಮಾಡಬೇಕು. ಅವಾಗ ನನಗೆ ಒಂದು ದಿನಕ್ಕೆ 30 ರೂಪಾಯಿ ಕೂಲಿ. ಸೊ ಆ ಕೂಲಿ ಕೆಲಸ ಬಿಸಿಲೋ ಏನೋ, ನಮ್ಗೆ ಆ ಬಿಸಿಲೋ ಗಿಸ್ಲೋ ಅಂತ ಏನೂ ಅನಿಸಿಲ್ಲ. ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಆಗ ಆ ಕೆಲಸನ ಖುಷಿ ಪಟ್ಕೊಂಡೇ ಮಾಡಿದ್ದೀವಿ, ಅನಿವಾರ್ಯ ಆಗಿತ್ತು. ಆ ಕೆಲಸ ಆಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡಿರೋದಾಗಿರ್ಬೋದು, ಇನ್ನು ಮನೆಯಲ್ಲೇ ಸೀಬೆ ಗಿಡ ಇತ್ತು. ಸುಮಾರು 1-1.5 ತಿಂಗಳು ಒಂದೇ ಸೀಬೆ ಗಿಡದಿಂದ ಪ್ರತಿ ವಾರ ಭಾನುವಾರ ಸಂತೆಗೆ ಹೋಗ್ಬಿಟ್ಟು ನಾನು ಸೀಬೆಣ್ಣು ಮಾಡ್ತಿದ್ದೆ. ಸಂತೆ ಇಲ್ಲ, ಸ್ಕೂಲಿಗೆ ರಜಾ ಅಂತಂದರೆ ಕ್ವಾರ್ಟರ್ಸಲ್ಲೇ ಸೀಬೆಣ್ಣೋ ಅಂದ್ಕೊಂಡು ಹೋಗಿ ಮಾರಿರೋದು ಕೂಡ ಇದೆ. ಸೊ ಮಾರಾಟ ಮಾಡ್ತಿರೋಂಡು ಅಕ್ಕಪಕ್ಕದ ಮನೆಯಲ್ಲಿ ಮಾವಿನ ಮರಗಳಿತ್ತು. ಆ ಮಾವಿನ ಒಳ್ಳೆ ಟೇಸ್ಟ್ ಇರುವಂಥ ಮಾವಿನ ಮರ, ಆ ಮಾವಿನ ಹಣ್ಣನ್ನು ಕುಯಿಸಿದಾಗ ಶಿವ ಮಾರ್ಕೊಂಬಾರೋ ನಿನಗಿಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದರು. ಅದನ್ನು ಮಾಡಿದ್ದೀವಿ. ಅಂದರೆ ಖುಷಿ ಏನಂತಂದರೆ, ಗಾರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ವಾರಕ್ಕೆ ಒಂದು 240 ರೂಪಾಯಿ ತನಕ ದುಡ್ಡು ಬರ್ತಿತ್ತು. ಸೊ ಕಾಲೇಜ್ಗೆ ಹೋಗ್ಬೇಕು, ಇಲ್ಲ ಕಾಲೇಜ್ಗೆ ಹೋಗ್ಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ರಜಾ ಇರುತ್ತಲ್ಲ, ಆ ರಜದಲ್ಲೆಲ್ಲ ಗಾರೆ ಕೆಲಸ ಮಾಡಿ ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ಒಂದು ಜೊತೆ ಅವಾಯ್ ಚಪ್ಪಲಿ ತಗೊಂಬಿಟ್ಟು ಬಾಕಿದೆಲ್ಲ ಮನೆಗೆ ಕೊಡೋದು. ಅವಾಯ್ ಚಪ್ಪಲಿ, ನಮಗೆ ಬಟ್ಟೆ ಏನಾದರೂ ಬೇಕಾದರೆ ತಗೊಂಬಿಟ್ಟು ಹೊಲಿಸ್ಕೊಂಬಿಟ್ರೆ ವರ್ಷಕ್ಕೊಂದು ಜೊತೆ ಬಟ್ಟೆ ಹೊಲಿಸ್ಕೊಳ್ಳೋದು ಕಷ್ಟನೇ ಯಾವಾಗಿದ್ದು. ಅಣ್ಣ ಒಂದೊಂದ್ಸಲ ಹೊಲಿಸ್ಕೊಡ್ತಾ ಇದ್ರು ವರ್ಷಕ್ಕೊಂದೊಂದು ಹಬ್ಬಕ್ಕೆ ಯಾವುದಕ್ಕಾದ್ರೂ. ಅವ್ರಿಗೂ ಪರಿಸ್ಥಿತಿಗಳು ಹಂಗೆ ಇತ್ತು. ಒಂದು ಜೊತೆ ಅವಾಯ್ ಚಪ್ಪಲಿ ತಗೊಂಬಿಟ್ರೆ ರಾತ್ರಿ ಹೊತ್ತು ಈ ನಿದ್ದೆಗಳಲ್ಲಿ ಎಚ್ಚರಾದಾಗೆಲ್ಲ ಬಟ್ಟೆ ತಗೊಂಡು ಹೊರಿಸುವೆ, ಅದನ್ನ ಧೂಳಾಗ್ಬಿಡೈತಲ್ಲ ಅಂತ. ಅಂದರೆ ಅಷ್ಟು ಆ ಒಂದು ಕಷ್ಟ ಎಲ್ರಿಗೂ ಇರುತ್ತೆ, ಅದ್ರ ಮಧ್ಯದಲ್ಲಿ ಅದರಿಂದ ಸಿಗುವಂಥ ಒಂದು ಸಣ್ಣ ಪುಟ್ಟ ಖುಷಿಗಳನ್ನ ತುಂಬ ಅನುಭವಿಸಿದ್ವಿ ಬಾಲ್ಯದಲ್ಲಿ. ಕಲಿಕೆ ಅಂತ ಬಂದಾಗ ಈ ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಸಿನಿಮಾ ತರಬೇತಿ, ಆ್ಯಕ್ಟಿಂಗ್ ತರಬೇತಿ, ಈ ಥರ ಎಲ್ಲ ಕೊಡುವಂಥದ್ದಕ್ಕೆ ಇವಾಗಿದೆ. ಬಟ್ ನಮ್ಮ ಟೈಮ್ನೆಲ್ಲ ಏನಿರಲಿಲ್ಲ. ನಮಗೆಲ್ಲ ಏನಂತಂದರೆ, ನಮಗೆ ನಮ್ಮ ಸುತ್ತಮುತ್ತಲ ಪರಿಸರನೇ ನಮಗೆ ಒಂದು ಎಜುಕೇಷನ್ನು ಈ ಎಲ್ಲ ವಿಷಯಕ್ಕೆ. ನಾನು ಹುಟ್ಟಿ ಬೆಳೆದಿದ್ದು ಗೊರೂರಾಗಿರೋದ್ರಿಂದ ಅಲ್ಲಿ ಪರಿಸರ ಆಗಿತ್ತು ಅಂದರೆ, ಈಗಲೂ ನಾವು ನಮ್ಮ ಅಣ್ಣ ಅವರ ಒಂದು ಜನ್ರೇಷನ್ನು, ಅದಾದಮೇಲೆ ನಾವು ನಮಗಿಂತ ಚಿಕ್ಕವರು, ಈಗ ಅವ್ರಿಗಿಂತ ಚಿಕ್ಕವರು ವಾತಾಪಿ ಯೋಜನೆ ಅವರಿಂದ ಅಂತಲೇ ಗೊರೂರಲ್ಲಿ ಈಗಲೂ ನಡ್ಸ್ಕೊಂಡು ಹೋಗ್ತಾರೆ ಗಣಪತಿ ಹಬ್ಬನ. ಅದೊಂದು ಸಂಘ, ಅವನೊಂದು 9 ದಿನ ಗಣಪತಿ ಕೂರಿಸ್ತೀವಿ, ಹೋಗ್ಬಿಡ್ತೀವಿ. ಸೊ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬರ್ತಿದ್ವಿ. ನನಗೆ ಈ ಅಯ್ಯಪ್ಪ ಸ್ವಾಮಿ ಹಾಡುಗಳೆಲ್ಲ ಒಂಥರ ಬಾಯಿಗೆ, ಯೇಸುದಾಸರು ಹಾಡಿರೋದಾಗಿರ್ಬೋದು, ಅಪ್ಪಾಜಿಯವ್ರು ಹಾಡಿರೋದಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್, ಎಲ್ಲ ಹಾಡುಗಳನ್ನು ಒಂಥರ ಒಂದ್ಸಲ ಗುಣಗುಟ್ಟರೆ ಸಾಕು, ಪೂರ್ತಿ ಹಾಡು ಹಾಡ್ಬಿಡ್ತೀವಿ. ಯಾಕಂದರೆ ನಮ್ಮ ಮನೆ ಕ್ವಾರ್ಟರ್ಸಲ್ಲಿ ಇದ್ದರಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹತ್ತಿರ ಮನೆ. ಸೊ ಬೆಳಗ್ಗೆ ಎದ್ದು ಮೈಕ್ ಹಾಕಿದ್ರೆ ಶುರು, ನಮ್ಮ ಯೇಸುದಾಸರು ಹಾಡು ಕೇಳ್ತಿದ್ದಂಗೆ ಶುರು ಆಗ್ಬಿಡೋದು. ಸೊ ನಮ್ಮ ವಾತಾವರಣ ಹಂಗಿತ್ತು ಆ ಕ್ವಾರ್ಟರ್ಸಲ್ಲಿ. ಇನ್ನೊಂದು ತುಂಬ ಪ್ರತಿಭಾನ್ವಿತರು ಇದರಲ್ಲಿ, ಯಾಕಂದರೆ ಒಂದು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಇದು ಮಾಡೋ ಥರ ಆಗಿರ್ಬೋದು, ಡೆಕೋರೇಷನ್ ಮಾಡೋಕ್ಕಾಗಿರ್ಬೋದು ಅಥವಾ ಮಿಮಿಕ್ರಿ ಮಾಡುವಂಥರ ಆಗಿರ್ಬೋದು. ಇನ್ನು ನನ್ನ ತಂದೆನೇ ಸ್ವತಃ ಡ್ರಾಮಾ ಮಾಸ್ಟರ್. ಸೊ ಅಲ್ಲಿ ಇದ್ದಂಥವ್ರೆಲ್ಲ ಸೇರಿ ಒಂದು ಸುಮಾರು 18 ನಾಟಕಗಳನ್ನ, ಪೌರಾಣಿಕ ನಾಟಕಗಳನ್ನ ಗೊರ್ರಲ್ಲೇ ಹೇಳ್ಕೊಟ್ಟಿದ್ದಾರೆ. ಸೊ ಅವರೇ ನನ್ನ ಗುರುಗಳು ಮೊದಲಿಗೆ.
ಸೊ ನನ್ನ ತಂದೆ ಶಿಷ್ಯಂದ್ರಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಸೊ ಅಂಥ ಕಲಾವಿದರುಗಳು ಇದ್ದಂಥ ಊರಲ್ಲಿ ನಾನಿದ್ದರಿಂದ ಸುತ್ತಮುತ್ತಲ ಪರಿಸರ ಆಗಿರ್ಬೋದು, ಕೆಲವೊಂದು ಕ್ಯಾರೆಕ್ಟರ್ಗಳಿದ್ವು ಆ ಒಂದು ಕ್ಯಾರೆಕ್ಟರ್ಗಳನ್ನ ನೋಡೋದ್ರಿಂದ ಆಗಿರ್ಬೋದು. ಮತ್ತು ಈ ಒಂದು ಗಣಪತಿ ಹಬ್ಬ ಅಂತ ಬಂತಂದಾಗ ತುಂಬ ಬೇರೆ ಬೇರೆ ಕಡೆಯಿಂದ ಆರ್ಕೆಸ್ಟ್ರಾದವ್ರು ಬಂದಾಗ ಅವ್ರು ಏನೇನೋ ಮಾಡ್ತಿದ್ರಲ್ಲ ಅದನ್ನು ನಾನು ನೋಡಿ ಕಲಿತು ನಾನು ಕಾಲೇಜ್ ಡೇಸಲ್ಲಿ ಸ್ಟೇಜ್ ಮೇಲೆ ಮಾಡ್ತಿದ್ದೆ. ಮಿಮಿಕ್ರಿಗಳು ಮಾಡೋದಾಗಿರ್ಬೋದು ಅಥವಾ ಹಾಡು ಹೇಳೋದಾಗಿರ್ಬೋದು ಇದನ್ನೆಲ್ಲನೂ ನಾವು ಅಲ್ಲಿ ಮಾಡ್ತಿದ್ವಿ. ಅದು ಏನೇನು ಕೇಳಕ್ಕೆ ಬರ್ತೀನಿ ಅಂದರೆ ನಮ್ಮ ಸುತ್ತಮುತ್ತ ಪರಿಸರ ಯಾವಾಗ ನಮಗೆ ಕಲಿಸುತ್ತೆ, ಈಗ ಒಂದು ಕೆಟ್ಟ ಪರಿಸರದಲ್ಲಿದ್ದರೆ ಅಲ್ಲಿಂದ ಬರೋವಂಥ ಹುಳು ಹಂಗೆ ಇರುತ್ತೆ, ಒಳ್ಳೆ ಪರಿಸರದಲ್ಲಿದ್ದರೆ ಅಲ್ಲಿಂದ ಬರೋವಂಥ ಹುಳುನೂ ಹಾಗೆ ಇರುತ್ತೆ. ಸೊ ನಾವು ಯಾವ ಪರಿಸರದಿಂದ ಬಂದ್ವಿ ಅನ್ನೋದು ಮುಖ್ಯ ಆಗುತ್ತೆ, ಮತ್ತು ನಾವು ಏನೇನು ಕಲಿತ್ವಿ ಜೀವನದಲ್ಲಿ ಅನ್ನೋದು ಮುಖ್ಯ ಆಗುತ್ತೆ. ಪ್ರತಿಯೊಂದೂ ನಮಗೆ ನಿದರ್ಶನ ಆಗ್ತಾ ಹೋಗ್ತದೆ. ಇವಾಗ ನನ್ನ ಕ್ಯಾರೆಕ್ಟರ್ ಕೊಟ್ಟರು ಅಂತಂದರೆ ನಾನು ಯಾರನ್ನೊಬ್ಬರನ್ನ ಯೋಚನೆ ಮಾಡ್ತೀನಿ, ಇವನಿದ್ದ ಅಲ್ವ ಈ ಥರ, ನಾನು ಯಾಕೆ ಇವನ ಥರ ಮಾಡ್ಬಾರ್ದು ಒಂದು ಸ್ವಲ್ಪ ಅಂದರೆ ಆತ ಎಸ್ಟಾಬ್ಲಿಷ್ ಪರ್ಸನ್ ಅಲ್ಲ, ಅಂದರೆ ಸೆಲೆಬ್ರಿಟಿನೂ ಅಲ್ಲ ಏನೂ ಅಲ್ಲ, ನಾನು ನಮ್ಮೂರಲ್ಲಿ ನೋಡಿದಂಥ ಒಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ನೋಡಿಕೊಂಡು ಈಗ ನಮ್ಮೂರಲ್ಲಿ ನಮ್ಮ ಸ್ನೇಹಿತ ಇದ್ದ, ಅವ್ನು ಮಾತಾಡ್ತಿದ್ದ ರೀತಿ ಬೇರೆ. ನಾನು ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಸ್ಕಿಟ್ ಮಾಡಿದ್ದೆ, ಎನ್ನ ಯಾವಾಗ ಮನ್ನ ನನಗಿಂದ ಮಗ ಈ ಥರ ಮಾತಾಡ್ತಿದ್ದ ಅವನು. ಸೊ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಸಪ್ಲೈಯರ್ ಕೆಲಸ ಬಂದ ರೋಲ್ ಬಂದಾಗ ನಾನು ಯಾಕೆ ಅವನ ಥರ ಇಮಿಟೇಟ್ ಮಾಡಬಾರ್ದು, ಸ್ವಲ್ಪ ಚೇಂಜಸ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡಿದಾಗ ತುಂಬ ಒಪ್ಕೊಂಡ್ರು, ತುಂಬ ಖುಷಿಪಟ್ಟರು. ಅಂದರೆ ಅವ್ರನ್ನ ಆಡ್ಕೊತಿದ್ವಿ ಅಂತಲ್ಲ, ಅವ್ನು ನನ್ನ ಸ್ನೇಹಿತನೇ ಅವನು. ಸೊ ಅವನು ಖುಷಿ, ಅವನೊಂದು ಸಲ ಫೋನ್ ಮಾಡಿದ್ದ, ನನ್ನ ಮಾಡಿದ್ದ ಮಗನೇ ನಾಗಿತ್ತು ಅನ್ನೋ ಥರ. ಅಂದರೆ ನಮ್ಮ ಸುತ್ತಮುತ್ತ ಇರೋದನ್ನು ನಾವೆಲ್ಲಿ ತನಕ ಅದನ್ನು ಅವನ್ನೆಲ್ಲ ಜೀವಿಸ್ತೀವೋ, ಅದನ್ನೆಲ್ಲ ಎಲ್ಲಿ ತನಕ ಪ್ರೀತಿಸ್ತೀವೋ ಅವಾಗ ಅವು ನಮ್ಮೊಳಗಡೆ ಸೇರ್ಕೊಳ್ತಾ ಹೋಗ್ತವೆ. ಹಾಗಾಗಿ ನಮ್ಮ ಸುತ್ತಮುತ್ತಲ ಪರಿಸರನೇ ನಮಗೆ ಮುಖ್ಯವಾದ ಗುರುಗಳಾಗ್ತಾರೆ ಕಲಿಕೆಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಾಲೇಜ್ ಲೈಫಲ್ಲಿ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ತಂದೆಯವರು ಪೌರಾಣಿಕ ಡ್ರಾಮಾ ನಿರ್ದೇಶಕರು, ರಾಜಸತ್ಯವ್ರತ ಅಥವಾ ಶನಿಪ್ರಭಾವ ಈ ಥರ ನಾಟಕಗಳನ್ನ ನಿರ್ದೇಶನ ಮಾಡ್ತಿದ್ರು. ಹಾರ್ಮೋನಿಯಂ ಮಾಸ್ಟರ್, ಡ್ರಾಮಾ ಮಾಸ್ಟರ್ ರಾಮೇಗೌಡರು ಅಂತಲೇ ನಮ್ಮ ಅಪ್ಪಾಜಿನ ಕರೆಯೋದು. ಸೊ ನಾನು 7ನೇ ಕ್ಲಾಸಲ್ಲಿ ಓದಬೇಕಿದ್ರೆ ಅವ್ರ ನಾಟಕದಲ್ಲಿ ಒಂದು ಪಾತ್ರ ಮಾಡಿದೆ. ಆ ಒಂದು ರಾಜಸತ್ಯವ್ರತ ಅಥವಾ ಶನಿಪ್ರಭಾವ ನಾಟಕದಲ್ಲಿ ಒಂದು ಚತುರ ಅಂತ ಕ್ಯಾರೆಕ್ಟರ್ ಬರುತ್ತೆ, ಸತ್ಯವ್ರತನ ಮಗನ ಪಾತ್ರ. ಸೊ ಆ ಪಾತ್ರ ಶುರುವಾಗೋದೆ ರಾತ್ರಿ 2 ಗಂಟೆಯಿಂದ, ಸ್ಟೇಜಿಗೆ ಎಂಟ್ರಿ ಕೊಡೋದೆ ರಾತ್ರಿ 2 ಗಂಟೆಯಿಂದ. ರಾತ್ರಿ 2 ಗಂಟೆಗೆ ಬಂದರೆ ಬೆಳಗಿನ ಜಾವ 6:30 ಅಂದರೆ ಎಂಡ್ ಆಗೋದು, ಅವರೆಲ್ಲರೂ ಫ್ಯಾಮಿಲಿ ಸೇರಿಕೊಂಡಾಗಲೇ ಎಂಡ್ ಆಗುವಂಥದ್ದು ನಾಟಕ. ಸೊ ಆವಾಗಲೇ ನಾನು ಮಾಡಿದಾಗ ನನ್ನ ಭಾವ ಆಗಿರ್ಬೋದು, ನನ್ನ ಊರವರಾಗಿರ್ಬೋದು ತುಂಬ ಖುಷಿಪಟ್ಟು, ನಮ್ಮ ಅಣ್ಣ ಬೇಡ ಇವನ್ನ ನಾಟಕಕ್ಕೆಲ್ಲ ಹಾಕೋಬೇಡಿ ಇವನ್ನ ಅನ್ನೋ ಥರ, ನಮ್ಮ ಅಣ್ಣ ಅಂದರೆ ಓದಲಿ ಅವನು, ಅವನ ಯಾಕೆ ನಾಟಕಕ್ಕೆ ಇಟ್ಕೊಂತ ಕಲ್ತ್ಕೊಂಡು ಅನ್ನೋ ಥರ. ಸುಮ್ಮನೆ ಅವಾಗ ಅಪ್ಪನ ಜೊತೆ ಕೂತ್ಕೊಂಡು ತಬಲ ಬಾರಿಸೋದು ಅವು ಅಂದರೆ ಇದ್ರೂ ಕಲ್ತಿಲ್ಲ ನಾವು, ಸುಮ್ಮನೆ ಬಾರಿಸ್ಬೇಕು ಖುಷಿ ಬಾರಿಸ್ಬೇಕು ಅಂದ್ಕೊಂಡು ಬಾರಿಸ್ತಾ ಇದ್ದಿದ್ದು. ಅದ್ರ ಜೊತೆಗೆ ಆ ಪಾತ್ರಕ್ಕೆ ಯಾರು ಸಿಗಲಿಲ್ಲ ಆ ವಯಸ್ಸಿನ ಹುಡುಗ, ಎಲ್ಲರೂ ಹೇಳಿದ್ರು ನಿಮ್ಮ ಮಗನೇ ಹಾಕೋಬಿಡಿ ಮಿಶ್ರೆ, ನಿಮ್ಮ ಮಗನೇ ಹಾಕೋಬಿಡಿ ಅಂತ. ಸೊ ಅದು ನನ್ನ ಮೊದಲನೇ ಅನುಭವ, ನನಗೆ ಈಗಲೂ ನೆನಪಿದೆ. ಆ ಒಂದು ಎಂಟ್ರಿಗೆ ಹಾಡಾಕೊಂಡು ಬಂದಾಗಲೇ ಫಿಲ್ಲೇ ಹೊಡ್ಕೊಂಡೆಲ್ಲ ಕೂಗಾಡ್ಬಿಟ್ಟಿದ್ರು ನನ್ನ ರಿಲೇಟಿವ್ ಆಗಿರ್ಬೋದು, ನನ್ನ ಊರಿನ ಹಿರಿಯ ತಲೆಗಳು ತುಂಬ ಹಿರಿಯರು. ನಾನು ಚಿಕ್ಕ ಹುಡುಗ ಅಂದಾಗ ಅವಾಗ ಹಿರಿಯರು ಇದ್ದರು, ತುಂಬ ಜನ ಇಲ್ಲ ಈಗ, ಅವರೆಲ್ಲ ಆಲ್ರೆಡಿ ದೇವರಾಗ್ಬಿಟ್ಟಿದ್ದಾರೆ ಈಗ. ಸೊ ಅವರೆಲ್ಲರೂ ಆಶೀರ್ವಾದ ಅನಿಸುತ್ತೆ ಬಹುಶಃ ತುಂಬ. ಅಂದರೆ ಆ ಪದಗಳ ಬಿಟ್ಟು ತಾಯಿಯ ಅಗಲಿ ತಂದೆಯ ಕೆಟ್ಟೆನೆಂದು ನಾನು ದೇವಾ, ಈ ಥರ ಹಾಡುಗಳಾಗಿರ್ಬೋದು ನಾಟಕದಲ್ಲಿ ಕಂದ ಪದ್ಯಗಳು ಅಂತೆಲ್ಲ ಬರ್ತಿತ್ತು, ಭಾಳ ಇಷ್ಟ. ಯಾಕಂದರೆ ನಮ್ಮ ತಂದೆಯವ್ರು ಕಲಿಸ್ಬೇಕಾದ್ರೆ ನಾವು ಕೂತ್ಕೊಂತಿದ್ವಿ. ಕೂತ್ಕೊಂತಿದ್ದ ಕಾರಣ ಏನು ಅಂತಂದರೆ ದಿನ ಚಂದೆಯವ್ರಿಗೆ ಪೂಜೆ ಮಾಡಿಬಿಡ್ತಾರೆ, ಪ್ರಸಾದ ಕೊಡ್ತಾರೆ, ನಮಗೆ ಪ್ರಸಾದ ಇಂಪಾರ್ಟೆಂಟು. ಅದನ್ನು ತಗೊಳಕ್ಕೆ ಹೋದಾಗ ಬೇರೆಯವ್ರಿಗೆಲ್ಲ ಹೇಳ್ಕೊಡ್ತಿದ್ದನ್ನು ನೋಡಿ ನಾವು ಸ್ವಲ್ಪ ಕಲಿತು. ಅದಾದಮೇಲೆ ಸ್ಕೂಲ್ ಡೇಸ್ಗಳಲ್ಲಿ ಏನು ಅಂದರೆ ಫಸ್ಟಿಂದ 7th ವರೆಗೂ ನನಗೇನಿರಲಿಲ್ಲ. ಆಮೇಲೆ ಚೇತನಾ ಕಾನ್ವೆಂಟ್ ಅಂತ ಕೊರೂರಲ್ಲಿ ನಮ್ಮ ಅಪ್ಪಾಜಿ ಕಾನ್ವೆಂಟಿಗೆ ಸೇರಿಸಿದ್ರು, ಒಂದು 3 ವರ್ಷ ಕಾನ್ವೆಂಟಲ್ಲೂ ಓದಿದ್ವಿ. ಅಲ್ಲಿ ಶುರುವಾಗಿದ್ದು ಪ್ರತಿಯೊಂದು ವರ್ಷ ಏನು ಸ್ಕೂಲ್ ಡೇ ಅಂತ ಮಾಡ್ತಿದ್ರು ಪ್ರೋಗ್ರಾಮು. ಆ ಒಂದು ಪ್ರೋಗ್ರಾಮಲ್ಲಿ 20 ಪ್ರೋಗ್ರಾಮ್ ಇದ್ದಾವೆ ಅಂತಂದರೆ 8 ಪ್ರೋಗ್ರಾಮಲ್ಲಿ ಶಿವರಾಜ್ ಕೇರ್ಪಟ್ಟೆ ಇರ್ತಿದ್ದ. ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಗ್ರೂಪ್ ಸಾಂಗ್ ಆಗಿರ್ಬೋದು, ಇಲ್ಲಾಂತಂದರೆ ಇನ್ನೊಂದು ಅವಾಗ ಜನುಮದ ಜೋಡಿ ಸಿನಿಮಾ ರಿಲೀಸ್, ಓಲು ಮಂಡೆ ಹಾಡನ್ನು ನಾವು ಒಂದು 6-7 ಜನ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ಅದನ್ನು ಅದೇ ಟೀಮ್ ಹೋಗ್ಬಿಟ್ಟು ಮತ್ತೆ ಒಂದು 7-8 ಸ್ಕೂಲ್ಗಳಿಗೆ ಹೇಳ್ಕೊಟ್ಟು ಬಂದಿದ್ವಿ, ಈ ಥರ ಮಾಡಿ ಈ ಥರ ಮಾಡಿ ಅಂತೇಳಿ. ಅಲ್ಲಿಂದ ಶುರುವಾಯಿತು. ಇನ್ನು ನನ್ನ ಕಾಲೇಜ್ ಡೇಸಿಗೆ ಬಂದಾಗ ಅದು ಅಷ್ಟೇ ಸೇಮ್, ಒಂದು 15 ಪ್ರೋಗ್ರಾಮ್ ಇದ್ದರೆ 8ರಿಂದ 8 ಪ್ರೋಗ್ರಾಮ್ ಶಿವರಾಜ್ ಕೇರ್ಪಟ್ಟೆ ಆ್ಯಂಡ್ ಗ್ರೂಪ್ ಅಂತ. ಅಲ್ಲಿ ಮತ್ತು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳಿಗಾಗಿರ್ಬೋದು ಎಲ್ಲ ಹೋಗ್ಬೇಕಿದ್ರು ಆ ಹಾಡು ಸಿಂಗಿಂಗ್ ಕಾಂಪಿಟೇಷನ್ಗೆ ನನ್ನ ಹೆಸರು ಇದ್ದೇ ಇರ್ತಿತ್ತು, ಇಲ್ಲ ಆಶುಭಾಷಣ ಸ್ಪರ್ಧೆಗೆ ಇರ್ತಿತ್ತು,
ಅಥವಾ ವೇಷಭೂಷಣ ಸ್ಪರ್ಧೆಗಿರ್ತಿತ್ತು. ಒಂದ್ಸಲ ವೇಷಭೂಷಣ ಸ್ಪರ್ಧೆ ಇನ್ಸಿಡೆಂಟ್ ಏನಂತಂದರೆ, ನಾನು ಕುಡುಕನ ಪಾತ್ರ ಮಾಡಿದ್ದೆ, ಇನ್ನೊಬ್ಬ ಈಶ್ವರನ ಪಾತ್ರ ಮಾಡಿದ್ದ. ಈಶ್ವರನ ಪಾತ್ರ ಮಾಡಿದವನಿಗೆ ಸೆಕೆಂಡ್ ಪ್ರೈಸು, ನನಗೆ ಫಸ್ಟ್ ಪ್ರೈಸ್ ಕೊಟ್ಬಿಟ್ಟು. ಅವನು ಅದ್ಭುತವಾಗಿ ಎಲ್ಲ ಡ್ರೆಸ್ ಎಲ್ಲ ತಂದುಬಿಟ್ಟು ನೋಡಿದ್ರೆ ಈಶ್ವರನೇ ನೋಡ್ದಂಗೆ ಆಗ್ತಿತ್ತು. ಆದರೆ ಅವನು ಸಿಟ್ಟು ಮಾಡ್ಕೊಬಿಟ್ಟು, ಏ ಹೆಂಗ್ರಿ ಕೊಟ್ರೆ ಹಂಗೆ ಹಿಂಗೆ ಅಂತ ಕೇಳಿದಾಗ, ಸರಿ ಇವನು ಈ ಕಾಸ್ಟ್ಯೂಮ್ ಹಾಕೊಂಡವನೇ, ಕುಡ್ಕೊಂಡು ಥರ ಮಾಡ್ದ, ಇವನು ಕುಡ್ಕೊಂಡು ತೋರಿಸ್ತಾನೀಗ, ನೀನು ಈಶ್ವರನ ತೋರಿಸು, ನಿನಗೆ ಫಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಆ ಥರ ಈ ಥರ ಕಾಂಪಿಟೇಷನ್ಗಳಿಗೆಲ್ಲ ಹೊರಗಡೆ ಎಲ್ಲ ಹೋಗ್ತಿದ್ವಿ. ನೀವು ಕೇಳ್ದಂಗೆ ಕಾಲೇಜ್ ಡೇಸಲ್ಲಿ ನಿಮ್ಮನ್ನು ಈ ಕೆಲಸನೇ ಮಾಡು, ನೀನು ವೃತ್ತಿ ಬದುಕು ಅಂತ, ನೀನು ಕಲಾವಿದನಾಗೆ ಬದುಕು ಅಂತ ಹೇಳ್ಬಿಟ್ಟು ಯಾರಾದರೂ ಹೇಳಿದ್ರ ಅಂತ. ಒಬ್ಬರಲ್ಲ ಬ್ರದರ್, ಎಷ್ಟು ಜನ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ, ನನ್ನ ಹತ್ರ ಇರೋ ಆಟೋಗ್ರಾಫ್ ಬುಕ್. ಆ ಡಿಗ್ರಿ ಕಾಲೇಜ್ ಡಿಗ್ರಿ ಮುಗಿದ ತಕ್ಷಣ ಎಲ್ಲರ ಹತ್ರನೂ ಆಟೋಗ್ರಾಫ್ ಹಾಕಿಸ್ಕೊತೀವಿ. ಎಲ್ಲರೂ ಕೊರಲು ಬರೆದಿರೋದು ಅದೇ, ನಿನ್ನ ಒಬ್ಬ ಕಲಾವಿದನನ್ನಾಗಿ ನೋಡಬೇಕು ನಾವು ಅನ್ನೋ ಆಸೆ, ನೀನೊಬ್ಬ ಸಿನಿಮಾ ನಟ ಆಗಬೇಕು ಅನ್ನೋ ಆಸೆ, ನೀನೊಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ, ಇದೇ ನನ್ನ ಆ ಒಂದು ಡೈರಿಲಿ ಎಲ್ಲರೂ ಬರ್ಕೊಟ್ಟಿರೋದು. ಟಿ ವಿ ಚಾನಲ್ಗೂ ಬರೋಕ್ಕಿಂತ ಮುಂಚೆನೇ ನನ್ನ ಜೀವನದಲ್ಲಿ ಒಂದು ದೊಡ್ಡ ಆಘಾತನೇ ಆಗೋಯಿತು ಅಂತ ಹೇಳ್ಬೋದು. ಯಾವ ನನ್ನ ಅಣ್ಣ ಒಂದು ಇನ್ಸ್ಟಿಟ್ಯೂಟಿಗೆ ಸೇರಿಸ್ಬೇಕು, ಏನೋ ಸ್ಪಾರ್ಕ್ ಇದೆ ಅಂತ ಹೇಳಿದಾಗ ಕರ್ಕೊಂಬಂದರು. ಅವರು ಡೆಂಗ್ಯೂ ಫೀವರ್ನಿಂದ, ಡೆಂಗ್ಯೂ ಮಲೇರಿಯಾ ಎರಡೂ ಪಾಸಿಟಿವ್ ಆಗಿ ಅಣ್ಣ ನನ್ನನ್ನು ಬಿಟ್ಟು ಓಡ್ಬಿಡ್ತಾರೆ. ಸೊ ಅಣ್ಣ ತೀರ್ಕೊಂಡ್ಮೇಲೆ ಇನ್ನತ್ತಿಗೆ ಮಕ್ಕಳು ಅವರೆಲ್ಲ ಊರ ಕಡೆ ಹೋದರು, ಬೆಂಗಳೂರಲ್ಲಿ ಮತ್ತೆ ಅನಾಥ ನಾನು. ಆವಾಗ ಮತ್ತೆ ಏನೂ ತೋರ್ತಿಲ್ಲ, ಮತ್ತು ಅದೇ BFTA ಫ್ರೆಂಡ್ಸ್ಗಳ ರೂಮ್ಗಳಲ್ಲಿ ಇದ್ಕೊಂಡು. ಈಗಲೂ ಕೆಲವೊಂದು ಜಾಗಗಳಿದ್ದಾವೆ, ಆ ಜಾಗಗಳಲ್ಲಿ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಒಂದು ಕಾರನ್ನ ಸ್ಲೋ ಮಾಡಿಬಿಟ್ಟು ಆದ್ರೂ ಆ ಜಾಗ ನಾವು ಸ್ವಲ್ಪ ದಿಟ್ಟಿಸ್ನೋಬಿಟ್ಟು ಹೋಗ್ತೀವಿ. ಯಾಕಂದರೆ ಈಗಲೂ ಅಗ್ಗೆರೆ ಹತ್ರ ಒಂದು ಟೀ ಅಂಗಡಿ ಇದೆ, ಆ ಟೀ ಅಂಗಡಿ ಹತ್ರ ನಾವು ಅಂದರೆ ಅಣ್ಣ ತಿಳ್ಕೊಂಡ್ಮೇಲೆ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಎಲ್ಲೋ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ಬಂದಿದ್ದ ಸ್ನೇಹಿತರು, ಅವನ ರೂಮಲ್ಲೇ ಇರ್ತಿದ್ದೆ ನಾನು. ಬೆಳಗ್ಗೆ ಬೇಗ ಇದ್ದರೆ ತಿಂಡಿ ತಿನ್ನಬೇಕಲ್ಲ ಅಂತ ಒಂದು 12 ಗಂಟೆ ತನಕ ಏನೇನೋ ಮಾತಾಡ್ಕೊಂಡು ಅಲ್ಲೇ ಓಡಾಡ್ತಿರೋ, ಅದೇ ರೂಮಲ್ಲಿ ಅಲ್ಲೇ ಮಲ್ಕೊಂಡು ಬೆಡ್ಶೀಟ್ ಮೇಲೆ. ಆಮೇಲೆ 12 ಗಂಟೆ ಆದಮೇಲೆ ಎದ್ದು ಮುಖಕ್ಕೆ ತೊಳ್ಕೊಂಡು ಆ ಟೀ ಅಂಗಡಿ ಹತ್ರ ಬಂದರೆ 12 ಗಂಟೆಯಿಂದ 6 ಗಂಟೆ ತನಕ ಅಲ್ಲೇ ನಮ್ಮ ಕೆಲಸ. ಅಂದರೆ ಅಲ್ಲೇ ಬಂದು ತೊಗೊಳ್ಳೋದು, ಟೀ ತೊಗೊಳ್ಳೋದು, ತಿನ್ನೋದು, ಏನು ಊಟ ಅಂತೂ ಮಾಡ್ತಿರಲಿಲ್ಲ, ಟೀ ಬನ್ನು ತಿನ್ಕೊಂಡ್ಬಿಟ್ಟು ಅದೇ ಹೋಟ್ಲ ಹತ್ರ ಇರೋದು. ಕೊನೆಗೆ ಅದೇ ಅಂಗಡಿಯವ್ರ ಹತ್ರ 1 ರೂಪಾಯಿ ಕಾಯ್ನಿಸ್ಕೊಂಡು ಕಾಯ್ನ ಬುತ್ತಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ರಾಘವೇಂದ್ರ ಪ್ರಸಾದ್ ಅಂತ ಇದ್ದೀನಿ, ಸರ್ವೇರವನು, ಅವನಿಗೆ ಫೋನ್ ಮಾಡಿದ್ರು, ಮಗ ಟೀ ಅಂಗಡಿ ಹತ್ರ ಇದ್ದೀವಿ ಅಂತ, ಅಲ್ಲೆಲ್ಲ ಬರ್ತೀವಿ, ಇಲ್ಲೇ ಮುಗಿಸ್ಕೊಂಡು ಬರ್ತೀನಿ ಅಂತ. ಬಂದು ಒಂದು 50-60 ರೂಪಾಯಿ ಆಗಿರೋದು, ತಿಂದಿರೋದಿಲ್ಲ, ಅದನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ನಮ್ಮನ್ನು ಅಲ್ಲಿಂದ ಒಂಥರ ಬಿಡುಗಡೆ ಮಾಡೋ ಥರ ಕರ್ಕೊಂಡೋಗ್ತಿದ್ದ ಅವನು. ಸೊ ಈ ಥರ ತುಂಬ 1-2 ತಿಂಗಳ ತನಕ ಈ ಥರ ಜೀವನ ನಡೆದಿದೆ. ಆಮೇಲೆ ಮತ್ತೆ ಇನ್ಯಾವುದರಲ್ಲಿ ಏನು ಸಂತೋಷದ ಕೆಲಸ ಮಾಡಿದೆ, ಕರೆನ್ಸಿ ಅಂಗಡಿಗಳಲ್ಲಿ ತುಂಬ ಈ ಥರನೇ ಹೋಗ್ತಾ ಇರಬೇಕಾದ್ರೆ, ಒಂದು ಸಲ ಹವ್ಯಾಸಿ ರಂಗಭೂಮಿ ಕಲಾವಿದರ ಜೊತೆ ಸೇರ್ಕೊಂಡು ನಾಟಕ ಮಾಡಬೇಕಿದ್ರೆ ಹಳ್ಳಿಕಟ್ಟೆ ಅಂತ ಒಂದು TV ಹಳ್ಳಿಕಟ್ಟೆ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆ ಸ್ಟಾರ್ಟ್ ಮಾಡಬೇಕಿದ್ರೆ ಒಂದು ಬಸ್ಸೆ ಅನ್ನೋ ಪಾತ್ರಕ್ಕೆ ಒಬ್ಬ ಯಾರಾದ್ರು ಬೇಕು ಅಂತ ಹುಡುಕ್ತಿದ್ರು. ಆ ಟೈಮಲ್ಲಿ ಏನಾಗಿದೆ, ನಾನು ಆಲ್ರೆಡಿ ಊರಿಗೆ ಹೋಗ್ಬಿಟ್ಟಿದ್ದೀನಿ KRPT. ಸೊ ಒಂದು 2-3 ದಿನ ಇದು ಬರೋಣ ಅಂತ ಊರಿಗೆ ಬಂದಿದ್ದೀನಿ. ಆವಾಗ ನನ್ನ ಫ್ರೆಂಡ್ ವರ್ಷ ಅಂತ ಫೋನ್ ಮಾಡೋದಿಲ್ಲ, ಈ ಥರ ಅಂತ ಕಣೋ ಒಂದು ಬಸ್ಸೆ ಅನ್ನೋ ಕ್ಯಾರೆಕ್ಟರ್ ಕೇಳ್ತಾರೆ TV ವಾರ ವಾರ ಬರುತ್ತಂತೆ ಹಳ್ಳಿಕಟ್ಟೆ ಅಂತ. ಹೌದಾ, ರಘುನಂದನ್ ಸರ್ದು ನಂಬರ್ ಕೊಟ್ಟು ರಘುನಂದನ್ ಸರ್ಗೆ ಫೋನ್ ಮಾಡಿದೆ. ಇಲ್ಲಪ್ಪ ಆಗೋಯ್ತು, ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಎಲ್ಲ ಬಂದಿದ್ರು ಹಂಗೆ ಹಿಂಗೆ ಸರ್, ನಾನು ಒಂದೇ ಒಂದು ಚಾನ್ಸ್ ಕೊಡಿ ಸರ್, ನಾಳೆ ಬಂದ್ಬಿಟ್ಟು ನಾನು ಸರ್ ಆಡಿಷನ್ ಕೊಟ್ಟಿರ್ತೀನಿ. ಹೌದಾ, ಸರಿ ಬಾಮ್ಮ ನೋಡೋಣ ಅಂತ. ಬಾಮ್ಮ ನೋಡೋಣ ಅಂತ ಅವ್ರು ಹೇಳಿದ್ರು, ನಾನು ಬೆಂಗಳೂರಿಗೆ ಹೋಗೋದು ಹಿಂಗೆ. ಅಪ್ಪಾಜಿಗೂ ಆ ವಿಷಯ ಗೊತ್ತಾಯಿತು ಫೋನ್ ಮಾತಾಡ್ಬೇಕಾದ್ರೆ. ಅಪ್ಪ ಬಂದು, ಗೊತ್ತಿಲ್ಲ ನಮ್ಮ ಅಪ್ಪಾಜಿಗೆ, ಈ 80 ವರ್ಷ ಅವ್ರಿಗೆ ಈಗ, ಬಟ್ ಒಂದು 8-9 ವರ್ಷದಿಂದ ಮಾತು ಗೊತ್ತಿಲ್ಲ ಅವ್ರಿಗೆ ಏನು ಅನ್ನಿಸ್ತು ಅಂತ. ಅಪ್ಪಾಜಿ ನನ್ನ ಕರ್ಕೊಂಡೋಗಿ ATM ಉಳಿಸಿ ದುಡ್ಡು ತೆಗಿಯಪ್ಪ ಅಂತ, ಅವ್ರಿಗೆ ATMಲ್ಲಿ ದುಡ್ಡು ತೆಗಿಯಕ್ಕೆ ಬರಲಿಲ್ಲ, ಅವ್ರು ಪಿಂಚಿನ ದುಡ್ಡು ಬರ್ತಿತ್ತಲ್ಲ, ಕಾರ್ಡ್ ಹಾಕಿ 1,000 ರೂಪಾಯಿ ತೆಗೆದ್ರು, 5 ರೂಪಾಯಿ ನನಗೆ ಕೊಟ್ಟರು, 5 ರೂಪಾಯಿ ಅವ್ರಿಗೆ ಒಳಗೆ ಏನು ನಾಳೆ ಬೆಂಗಳೂರು ಹೋಗಬೇಕು ಅಂತ. 26-27 ವರ್ಷದ ಗಡವ ನಾನು. ಅಪ್ಪಾಜಿ ಪಿಂಚಿನ ದುಡ್ಡನ್ನು 500 ರೂಪಾಯಿನ ಇಸ್ಕೊಂಡು ಅಲ್ಲಿಂದ ಬೆಳಗ್ಗೆ ಬಸ್ ಹತ್ತಿ TV9 ಆಫೀಸ್ ಹತ್ರ ಬಂದೆ. ಅಲ್ಲಿಗೆ ಬಂದಾಗ ರಘುನಂದನ್ ಸರ್ನ ಮೀಟ್ ಮಾಡಿದೆ. ಅವರು ಸ್ಕ್ರಿಪ್ಟ್ ತಂದು ಕೊಟ್ಟರು, ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ಟು ಒಂದು ಡೈಲಾಗ್ ಬರ್ಕೊಬಂದಿದ್ರು, ತಗೊಳಮ್ಮ ಹೇಳಮ್ಮ ಅಂತವ್ರು. ಸರಿ ಯಾವ ಥರ ಹೇಳ್ಬೇಕು, ಮಂಡ್ಯ ಸ್ಟೈಲಲ್ಲಿ ಹೇಳಮ್ಮ ಆಯಿತು, ಮಂಡ್ಯ ಸ್ಟೈಲಲ್ಲಿ ಹೇಳಿದೆ.
ಇದನ್ನಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಹೇಳು ಅಂತಂದ್ರು. ಆ ಕಟ್ಟೆ ಮೇಲೆ ಕುತ್ಕೊಂಡು ಹೇಳಿದೆ, ಒಂದು ನಿಮಿಷ ತಾಳು ಅಂತ. ಒಳಗಡೆ ಹೋಗಿ ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ಟು ನಾಳೆ ಶೂಟಿಂಗ್ ಮಾಡೋಣ ಬಾರ. ಭಾಳ ಖುಷಿಯಾಗೋಯ್ತು ನನಗಾಗ. ಫಸ್ಟ್ ಟೈಮು ಅಂದರೆ ಟಿ ವಿಲಿ ಕಾಣಿಸ್ಕೊಳ್ಳೋದು ಅಥವಾ ಪೇಪರಲ್ಲಿ ನಮ್ಮ ಹೆಸರು ಇಷ್ಟಾಗಲ್ಲ ಬಂದುಬಿಟ್ರೆ ಸಾಕು, ಅದು ಫೋಟೋ ತಕ್ಕೊಂಡು ಝೂಮ್ ಮಾಡಿಕೊಂಡು ಅಥವಾ ಅದನ್ನು ಕಟ್ ಮಾಡಿಕೊಂಡು ಎಲ್ಲ ಇಟ್ಕೊತಿದ್ವಿ. ಅಂಥ ಒಂದು ಚಾನಲಲ್ಲಿ ಒಂದು ಪ್ರೋಗ್ರಾಮಲ್ಲಿ ನನ್ನನ್ನು ಕರೆದ್ಬಿಟ್ರಲ್ಲ, ಒಪ್ಕೊಂಬಿಟ್ರಲ್ಲ ಅನ್ನೋದು ಖುಷಿ. ಅಲ್ಲಿಂದ ಅವತ್ತಿಂದ ಏನೋ ಒಂಚೂರು ಬದುಕು ಬೇರೆ ಕಡೆಗೆ, ಅಂದರೆ ನಾನು ಏನು ಒಬ್ಬ ಕಲಾವಿದನಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದ, ಆ ಕಡೆಗೆ ಒಂದು ಸ್ವಲ್ಪ ಹೊರಳಿತು ಅಂತ ಹೇಳ್ಬೋದು. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತರೆ, ಚಿತ್ತಾರ ಕನ್ನಡ ಈ ಚಾನಲ್ನ ನೀವೊಬ್ಬರು ನೋಡೋದು ಸಾಲದು, ಕನ್ನಡದ ಎಲ್ಲ ಜನತೆ ನೋಡಬೇಕು, ದೇಶಾದ್ಯಂತ ನೋಡಬೇಕು, ರಾಜ್ಯಾದ್ಯಂತ ನೋಡಬೇಕು. ಕೂಡಲೇ ನಮ್ಮ ಕನ್ನಡ ಚಲನಚಿತ್ರ ನಟ ನಟಿಯರ ಎಲ್ಲರ ಕಥೆಗಳು, ಎಲ್ಲ ಸ್ಟಾರ್ಟಾಕ್ಗಳು ಈ ಚಾನಲಲ್ಲಿ ಬರುತ್ತೆ, ವಿಭಿನ್ನವಾದ ಕಾರ್ಯಕ್ರಮ ಬರುತ್ತೆ. ದಯಮಾಡಿ ಈ ಚಾನಲ್ನ ನೀವು ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಇದು ನನ್ನ ಕೋರಿಕೆ. ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಕನ್ನಡ ಚಾನಲ್.